ಶಾಲೆ ಯಾವಾಗ ಆರಂಭ ಆಗುತ್ತೆ, ರಾಜ್ಯದಲ್ಲಿ ಶಾಲೆ ಯಾವಾಗ ಆರಂಭ ಆಗುತ್ತೆ ಅನ್ನೋದೊಂದು ಪ್ರಶ್ನೆ. ಅದೇ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದೀವಿ. ಅದಲ್ಲ ಅದೇ ಜಾಗಕ್ಕಾಗುತ್ತೋ ಇಲ್ಲಿ ಗೊತ್ತಿಲ್ಲ, ಅವ್ರ ಹತ್ರ ಇರೋ ಜಾಗಕ್ಕೆ ಒಂದು ಅವಕಾಶ ಕೊಡ್ತೀವಿ. ಅದಕ್ಕೋಸ್ಕರ ಇದು ತಂದಿದ್ದು ನಾವು, ಅದಕ್ಕೋಸ್ಕರ ಆರ್ಡಿನೆನ್ಸ್ ಕೂಡ ಮಾಡಿರೋದು. ಸೊ ಶಾಲಾರಂಭದ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತಾ ಇದೆ. ಮಾಡಬೇಕು, ಮಾಡಬಾರ್ದು, ಮಾಡದೇ ಇದ್ದರೆ ಮಕ್ಕಳೆಲ್ಲರೂ ಕೂಡ ಎಲ್ಲ ಮರೆತು ಬಿಡ್ತಾರೆ, ಬಾಲ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗುತ್ತೆ, ಬಾಲ್ಯ ವಿವಾಹ ಜಾಸ್ತಿ ಆಗುತ್ತೆ. ನಾನೇ ಕಣ್ಣಾರೆ ನೋಡಿದ್ದೀನಿ, ಅವ್ರ ಹೆಸರು ಕೂಡ ಬರೆಯೋದನ್ನ ಮರೆತು ಬಿಟ್ಟಿದ್ದಾರೆ. ಏನೇನೋ ಆಗಿದೆ ಇದು ಕತೆ. ಇದ್ರ ಜೊತೆಗೇನೆ ಕೋವಿಡ್ ಬಗ್ಗೆನೂ ಕೂಡ ಒಂದು ವಿಶೇಷವಾದ ಒಂದು ವಾತಾವರಣ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು 25ನೇ ತಾರೀಕು ಈ ಕ್ಷೇತ್ರದಲ್ಲಿ ತುಂಬ ವರ್ಷಗಳು ಕೆಲಸ ಮಾಡ್ತಾ ಇರುವ ಶಿಕ್ಷಣ ತಜ್ಞರ ಜೊತೆ ನಾನು ಸುದೀರ್ಘ ಸಭೆ ನಾನು ನಡೆಸಿದ್ದೀನಿ. ಮತ್ತು ಡಾಕ್ಟರ್ ದೇವಿ ಶೆಟ್ಟಿಯವರು ಈ 3ನೇ ಅಲೆನ ಅಧ್ಯಯನ ಮಾಡಿ ಏನು ವರದಿ ಕೊಡಬೇಕು ಅಂತ ನೇಮಕ ಆಗಿತ್ತು ಕಮಿಟಿ, ಅವರು ಸಲ್ಲಿಸಿರುವ ವರದಿನೂ ಕೂಡ ಮಧ್ಯಂತರ ಅವಧಿನೂ ಕೂಡ ನಾವು ಅವಲೋಕನ ಮಾಡಿದ್ದೀವಿ. ವಿಶೇಷವಾಗಿ ಗ್ರಾಮೀಣ ಭಾಗದ ನಮ್ಮ ಮಕ್ಕಳು ಕಲಿಕೆಯಿಂದ ವಂಚಿತ ಆಗಬಾರ್ದು ಅನ್ನೋದು ಎಲ್ಲರದು ಕೂಡ ಅಭಿಲಾಷೆ. ಇನ್ನೂ ಕೆಲವರು ವಿದ್ಯಾಗಮ ಏನಿತ್ತು ನಮ್ಮದು, ಆ ವಿದ್ಯಾಗಮ 2 ಅನ್ನೋ ಹೆಸರಿನಲ್ಲಿ ನೀವು ತರಬೇಕು ನೀವು ಅನ್ನೋದು ಕೂಡ ಕೆಲವ್ರದ್ದು ಅಪೇಕ್ಷೆ ಇದೆ. ನಾವು ಆರೋಗ್ಯ ಇಲಾಖೆ ಜೊತೆ ಇವತ್ತು ಒಂದು ಸುತ್ತಿನ ನಾವು ಮಾತುಕತೆ ನಡೆಸಿದ್ದೀವಿ. ನಾವು ಇನ್ನು 2 ದಿವಸದಲ್ಲಿ ಆರೋಗ್ಯ ಇಲಾಖೆಯ ವಿಸ್ತೃತವಾದ ಒಂದು ಚರ್ಚೆನೂ ಕೂಡ ನಾವು ಮಾಡ್ತೀವಿ. ಅದಕ್ಕೆ ಒಂದು ನಾವು ವಿಷಯ ಪರಿಣಿತರು, ಸರ್ಕಾರದ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಹಾಗೂ ಮಕ್ಕಳ ತಜ್ಞರು ಅವರು ಸೇರಿದಂಗೆ ಟಾಸ್ಕ್ ಫೋರ್ಸನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ಈ ಟಾಸ್ಕ್ ಫೋರ್ಸು ನಮ್ಮ ಮಕ್ಕಳ ಕಲಿಕೆ ಬಗ್ಗೆ ನಿಗಾ ಇಡೋದಕ್ಕೆ, ಶಾಲೆಗಳು ತರಗತಿಗಳು ಯಾವ ರೀತಿ ನಡಿಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡ್ತದೆ. ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ವಿಷಯ ಪರಿಣಿತರು, 2ನೇದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯ ಮೆಂಬರ್ಸು, 3ನೇದು ಮಕ್ಕಳ ತಜ್ಞರು, ಇವರೆಲ್ಲರೂ ಕೂಡ ಇರ್ತಾರೆ. ಇನ್ನು 1 ಅಥವಾ 2 ದಿವಸದಲ್ಲಿ ಈ ಟಾಸ್ಕ್ ಫೋರ್ಸ್ ಬಗ್ಗೆ ಅಧಿಕೃತ ಆದೇಶ ನಾವು ಪ್ರಕಟ ಮಾಡ್ತೀವಿ. ಆ್ಯಂಡ್ ದೇವಿ ಶೆಟ್ಟಿಯವರು ಹೇಳ್ದಂಗೆ ಈ ವರ್ಷ ಕೇಂದ್ರೀಕೃತ ವ್ಯವಸ್ಥೆ ಮಾಡೋದ್ರ ಬದಲು ಸ್ಥಳೀಯ ಅವಶ್ಯಕತೆಗೆ ಅನುಗುಣವಾಗಿ, ಡಿಪೆಂಡಿಂಗ್ ಅಪಾನ್ ದ ಡಿಸ್ಟ್ರಿಕ್ಟ್ಸ್, ಅಲ್ಲಿ ನಾವು ಯಾವ ರೀತಿ ಮಾಡೋದು ಅಂತ ನಾವು ಯೋಚನೆ ಮಾಡೋಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಮಕ್ಕಳು ಕಲಿಕೆ ನಿರಂತರವಾಗಿರಬೇಕು, ಮತ್ತು ಮಕ್ಕಳ ಕಲಿಕೆನ ನಾವು ಮೌಲ್ಯಾಂಕನ ಕೂಡ ಆಗಿಂದಾಗಲೇ ಮಾಡಬೇಕು. ಅದನ್ನು ಕೂಡ ಈ ಟಾಸ್ಕ್ ಫೋರ್ಸು ತೀರ್ಮಾನ ಮಾಡ್ತದೆ. ಜುಲೈ 1ನೇ ತಾರೀಕಿಂದ ನಾವು ಚಂದನ ವಾಹಿನಿ ಮೂಲಕ ಎಲ್ಲ ತರಗತಿಗಳಿಗೆ ಪಾಠಗಳನ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ವಿಶೇಷವಾಗಿ 8, 9, 10 ಮೊದಲು ಪ್ರಾರಂಭ ಮಾಡ್ತೀವಿ. ಜೊತೆಗೇನೆ ನಾವು ಉಳಿದ ತರಗತಿಗಳಿಗೂ ಕೂಡ ನಾವು ಮಾಡ್ತೀವಿ ಜುಲೈ 1ನೇ ತಾರೀಕಿಂದ. ಅದರ ವೇಳಾಪಟ್ಟಿನ ಎಲ್ಲ ಪತ್ರಿಕೆಗಳ ಮೂಲಕ, ಮಾಧ್ಯಮಗಳ ಮೂಲಕ ತಿಳಿಸ್ತೀವಿ ನಾವು. ಆ್ಯಂಡ್ ಕಳೆದ ವರ್ಷದ ಚಂದನ ವಾಹಿನಿಯ ಪಾಠಗಳು ಎಲ್ಲರ ಮೆಚ್ಚುಗೆನ ಪಡೆದಿದೆ, ಭಾಳ ಚೆನ್ನಾಗಿ ಬಂತು ಅದು ಪಾಠಗಳು ಅಂತ. ಆ್ಯಂಡ್ ಹೋದ ಸಲ ಇಲ್ಲದೆ ಇರೋದು ಈ ಸಲ ಅಡಿಷನ್ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ನಾವು ಪಾಠಗಳನ್ನ ಮಾಡ್ತೀವಿ ನಾವು. ಜೊತೆಗೆ ನಮ್ಮದೊಂದು ದೀಕ್ಷಾ ಪೋರ್ಟಲ್ ಇದೆ. ದೀಕ್ಷಾ ಪೋರ್ಟಲ್, ಆ ಪೋರ್ಟಲಲ್ಲಿ ಈ ಎಲ್ಲ ಪಾಠಗಳ ವಿಡಿಯೋಗಳು ಮತ್ತು ಆಡಿಯೋ ಲಭ್ಯ ಆಗೋಂಗೆ ನಾವು ಮಾಡಿದ್ದೀವಿ. ಯಾರಾದರೂ ದೀಕ್ಷಾ ಪೋರ್ಟಲ್ಗೆ ಹೋದರೆ ಆ ಮಕ್ಕಳಿಗೆ ಎಲ್ಲ ಪಾಠಗಳು ಸಿಗಬೇಕು. ಈಗಾಗಲೇ ಸುಮಾರು 22,000 ಈ ಕಂಟೆಂಟಲ್ಲಿ ಲಭ್ಯ ಇದೆ. 22,000 ಈ ಕಂಟೆಂಟ್, ಪಾಠಗಳು, ಅದು ಕವಿಯ ಇದು ಕಥೆಗಳು, ಪದ್ಯಗಳು, ಮ್ಯಾಥಮೆಟಿಕ್ಸಲ್ಲಿ ಎಲ್ಲೆಲ್ಲ ಸಂಸು ಎಲ್ಲನೂ ಕೂಡ ಲಭ್ಯ ಇದೆ. ಜೊತೆಗೆ ನಾವು ಹೊಸ ಮಕ್ಕಳ ವಾಣಿ ಅಂತ ಶುರು ಮಾಡಿದ್ವು ನಾವು ಚಿಕ್ಕ ಮಕ್ಕಳಿಗೋಸ್ಕರ. ಅದು ಕೂಡ ಇವತ್ತು ಯೂಟ್ಯೂಬಲ್ಲಿ ಪಾಠ ಲಭ್ಯ ಇದೆ. ಮತ್ತು ನಮ್ಮ ಶಿಕ್ಷಕರು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ನಮ್ಮ ಆಯುಕ್ತರು ಡೀಟೇಲ್ ಆಗಿ ಕಳಿಸಿದ್ದಾರೆ, ತಾವು ಏನೇನು ಮಾಡಬೇಕು ಅಂತ, ಯಾವ ರೀತಿ ಮಕ್ಕಳನ್ನ ನೀವು ಸಂಪರ್ಕ ಮಾಡಬೇಕು, ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಹೇಗೆ, ಅವ್ರಿಗೆ ನೀವು ವರ್ಕ್ಶೀಟ್ನ ಕೊಟ್ಟು ಅವರು ಪಾಠ ಕಲ್ತಿರೋದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ, ಆಗಾಗ ನೀವು ಅವ್ರಿಗೆ ಅವರ ಒಂದು ಕಲ್ತಿರೋದ್ರ ಬಗ್ಗೆ ಪರೀಕ್ಷೆ ಮಾಡೋದು ಹೇಗೆ, ಇದು ಡೀಟೇಲ್ ಆಗಿ ಅವರೆಲ್ಲರೂ ಕೂಡ ಕಳಿಸಿದ್ದಾರೆ. ಆ ಕಾರ್ಯ ಹೋದ್ಸಲ ಭಾಳ ಚೆನ್ನಾಗಿ ನಡೀತು. ನಮ್ಮ ಅನೇಕ ಟೀಚರ್ಸು ತಮ್ಮ ಗಾಡಿನೇ ಹತ್ಕೊಂಡು ಆ ಹಳ್ಳಿಗಳಿಗೆಲ್ಲ ಹೋಗಿ ಆ ಮಕ್ಕಳು ಮನೆಗೆ ಹೋಗಿ ಕಲಿಸಿರೋದು ನಾನೇ ಖುದ್ದಾಗಿ ನೋಡಿದ್ದೀನಿ ನಾನು. ಈ ಸಲ ಅದು ಕೂಡ ಮಾಡ್ತಾರೆ. ಮತ್ತು ಹೋದ್ಸಲ ಮಕ್ಕಳು ಪಾಠ ಕಲೀಲಿಕ್ಕೆ ಆಗಿರಲಿಲ್ಲ, ಅದಕ್ಕೆ ಈ ವರ್ಷ 1 ತಿಂಗಳು ನಾವು ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೀವಿ, ಸೇತು ಬಂಧ. ಲಾಸ್ಟ್ ಇಯರ್ ಏನು ಕಲೀಲಿಕ್ಕೆ ಆಗಿರಲಿಲ್ಲ ಅವರು ಮಕ್ಕಳು, ಅದನ್ನು ನೆನಪಿಸ್ಕೋಸ್ಕರ ಇಂಪಾರ್ಟೆಂಟ್ ಸಂಗತಿಗಳನ್ನ ನೆನಪಿಸಿ ಅವ್ರು ಇವತ್ತು ಬಂದಿದ್ದಾರೆ ಆ ಕ್ಲಾಸು, ಇದಕ್ಕೆ ತಯಾರಾಗಂಗೆ ನಾವು ಮಾಡೋದಕ್ಕೆ 1 ತಿಂಗಳು ಪ್ರೋಗ್ರಾಮು ಬ್ರಿಡ್ಜ್ ಕೋರ್ಸ್ ನಾವು ಮಾಡ್ತಾಯಿದ್ದೀವಿ. ಮತ್ತು ನಾವು ಈಗ ಈ ಕೋವಿಡ್ಡು 1ನೇ ಅಲೆ ಬಂತು, 2ನೇ ಅಲೆ ಬಂತು, 3ನೇ ಅಲೆ, 4ನೇ ಅಲೆ, 5ನೇ ಅಲೆ ಅಂತ ಎಲ್ಲ ಮಾತಾಡುವಾಗ ನಾವು ವಾರ್ಷಿಕ ಪರೀಕ್ಷೆಯ ಆಚೆ ಇವತ್ತು ಯೋಚಿಸಬೇಕಾಗಿದೆ. ಕೇವಲ ವಾರ್ಷಿಕ ಪರೀಕ್ಷೆನ ಬಿಟ್ಟು ನಾವು ಹಾಗೆ ಪೀರಿಯಾಡಿಕ್ ಅಸೆಸ್ಮೆಂಟ್ ಮಾಡೋದು ಹೇಗೆ, ಅವರ ಮೌಲ್ಯಾಂಕನ ಮಾಡೋದು ಹೇಗೆ, ಅದನ್ನು ಕೂಡ ಇವತ್ತು ನಾವು ಯೋಚಿಸಬೇಕಾಗಿದೆ. ಮಕ್ಕಳು ಅಂದರೆ ಪರೀಕ್ಷೆನ ಅಲ್ಲೇ ವಾರ್ಷಿಕ ಪರೀಕ್ಷೆ ಕೂಡಿಸೋದು ಬದಲು ನಿರಂತರವಾಗಿ CBSE ಮಾಡಿದಂಗೆ ನಾವು ಕೂಡ ಮಾಡಬೇಕು ಅಂತ ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.